ಬೆಲೆ ಏರಿಕೆಯ ದೇಶದ ಜನ ಬೆಂದು ಹೋಗಿದ್ರು ಲೋಕಸಮರದ ಸನಿಹದಲ್ಲಿ ಕೇಂದ್ರ ಸರ್ಕಾರ ಇದನ್ನ ಗಮನಿಸಿ ದೇಶವಾಸಿಗಳಿಗೆ ಒಂದು ಗುಡ್ ನ್ಯೂಸ್ ಕೊಟ್ಟಿದೆ ಏನದು ಗುಡ್ ನ್ಯೂಸ್ ಬನ್ನಿ ನೋಡ್ಕೊಂಡು ಬರೋಣ ಕಾಂಗ್ರೆಸ್ ಗ್ಯಾರಂಟಿ ಅಸ್ತ್ರಕ್ಕೆ ಕೇಂದ್ರ ಸರ್ಕಾರ ಬೆಸ್ತು ಚುನಾವಣೆಗೂ ಮುನ್ನ ಎಲ್ಪಿಜಿ ಸಬ್ಸಿಡಿ ಘೋಷಿಸಿದ ಸರ್ಕಾರ ಕೆಲ ವರ್ಷಗಳ ಹಿಂದೆ ಎಲ್ಪಿಜಿ ಅಥವಾ ಅಡುಗೆ ಅನಿಲದ ಮೇಲಿನ ಸಬ್ಸಿಡಿಯನ್ನು ಸದ್ದಿಲ್ಲದೆ ಹಿಂತೆಗೆದುಕೊಂಡಿದ್ದ ಕೇಂದ್ರ ಸರ್ಕಾರ ಇದೀಗ ಅದೇ ಸಿಲಿಂಡರ್ಗೆ ಇನ್ನೂರು ರೂಪಾಯಿ ಸಬ್ಸಿಡಿಯನ್ನು ಕೊಡಲು ನಿರ್ಧರಿಸಿದೆ ಇವತ್ತು ನಡೆದ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಮತ್ತೆ ಸಬ್ಸಿಡಿ ನೀಡಲು ನಿರ್ಧರಿಸಿದೆ ಮುಂಬರುವ ಐದು ರಾಜ್ಯಗಳ ವಿಧಾನಸಭೆ ಮತ್ತು ಲೋಕಸಭೆಯ ಚುನಾವಣೆಗೂ ಮುನ್ನ ಈ ನಿರ್ಧಾರವನ್ನು ಪ್ರಕಟಿಸಿದ್ದು ದೇಶದ ಎಲ್ಲಾ ಮೂವತ್ಮೂರು ಕೋಟಿ ಎಲ್ಪಿಜಿ ಗ್ರಾಹಕರಿಗೆ ಇದು ಅನ್ವಯಿಸುತ್ತೆ ಇದರಿಂದ ಒಟ್ಟು ಆರ್ಥಿಕ ಪರಿಣಾಮವು ವರ್ಷಕ್ಕೆ ಸುಮಾರು ಹತ್ತು ಸಾವಿರ ಕೋಟಿ ಆಗಲಿದ್ದು ಈ ವರ್ಷ ಏಳು ಸಾವಿರದ ಆರುನೂರ ಎಂಬತ್ತು ಕೋಟಿ ರೂಪಾಯಿ ಆಗಲಿದೆ ಹೇಳಿ ಸಚಿವ ಅನುರಾಗ್ ಠಾಕೂರ್ ಹೇಳಿದ್ದಾರೆ ಉಜ್ವಲ ಗ್ರಾಹಕರಿಗೆ ನಾನೂರು ರೂಪಾಯಿ ಡಿಸ್ಕೌಂಟ್ ಇದೇ ವೇಳೆ ಸಬ್ಸಿಡಿಯನ್ನು ಬ್ಯಾಂಕ್ ಖಾತೆಗಳಿಗೆ ಕಳುಹಿಸಲಾಗುತ್ತಾ ಅಥವಾ ಸಿಲಿಂಡರ್ ಬೆಲೆಯಲ್ಲಿಯೇ ಫ್ಲಾಟ್ ರೀತಿಯಲ್ಲಿ ನೀಡಲಾಗುತ್ತದೆಯಾ ಅನ್ನುವ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ನಿರಾಕರಿಸಿದ ಅನುರಾಗ್ ಠಾಕೂರ್ ಉಜ್ವಲ ಯೋಜನೆಯಡಿ ಇನ್ನೂ ಎಪ್ಪತ್ತೈದು ಲಕ್ಷ ಮಂದಿಗೆ ಉಚಿತ ಅನಿಲ ಸಂಪರ್ಕವನ್ನು ಕಲ್ಪಿಸಿಕೊಡಲಾಗುತ್ತೆ ಉಜ್ವಲ ಗ್ರಾಹಕರು ಪ್ರತಿ ಸಿಲಿಂಡರ್ಗೆ ಒಟ್ಟು ನಾನೂರು ರೂಪಾಯಿ ಸಬ್ಸಿಡಿಯನ್ನು ಪಡೆಯಲಿದ್ದಾರೆ ಅಂತ ತಿಳಿಸಿದರು ರಕ್ಷಾ ಬಂಧನಕ್ಕೆ ಮಹಿಳೆಯರಿಗೆ ಗಿಫ್ಟ್ ಸರ್ಕಾರದ ನಿರ್ಧಾರದ ಬಗ್ಗೆ ಟ್ವೀಟ್ ಮಾಡಿರುವ ಪ್ರಧಾನಿ ನರೇಂದ್ರ ಮೋದಿ ರಕ್ಷಾ ಬಂಧನದ ಹಬ್ಬವು ನಮ್ಮ ಕುಟುಂಬದಲ್ಲಿ ಸಂತೋಷವನ್ನು ಹೆಚ್ಚಿಸುವ ದಿನವಾಗಿದೆ ಗ್ಯಾಸ್ ಬೆಲೆಯಲ್ಲಿನ ಕಡಿತವೂ ಕೂಡ ನನ್ನ ಕುಟುಂಬದ ಸಹೋದರಿಯರ ಸೌಕರ್ಯವನ್ನು ಹೆಚ್ಚಿಸುತ್ತೆ ಮತ್ತು ಅವರ ಜೀವನವನ್ನು ಸುಲಭಗೊಳಿಸುತ್ತೆ ನನ್ನ ಪ್ರತಿಯೊಬ್ಬ ಸಹೋದರಿಯೂ ಕೂಡ ಸಂತೋಷವಾಗಿರಲಿ ಆರೋಗ್ಯಕರವಾಗಿರಲಿ ಎಂದಿದ್ದಾರೆ ಕೇಂದ್ರ ಸರ್ಕಾರವು ಎರಡರಿಂದ ಮೂರು ವರ್ಷಗಳ ಹಿಂದೆ ಗ್ರಾಹಕರ ಬ್ಯಾಂಕ್ ಖಾತೆಗೆ ಎಲ್ಪಿಜಿ ಸಬ್ಸಿಡಿ ಕಳುಹಿಸುವುದನ್ನು ನಿಲ್ಲಿಸಿತ್ತು ಆದರೆ ಇದೀಗ ಲೋಕಸಭೆಯ ಚುನಾವಣೆಯ ಮುಂದಿನ ಏಳು ತಿಂಗಳಲ್ಲಿ ನಡೆಯಲಿದ್ದು ಕೇಂದ್ರದಲ್ಲಿರುವ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬರಲು ಪ್ರಯತ್ನಿಸ್ತಾ ಇರುವ ಮಧ್ಯೆಯೇ ಈ ಕ್ರಮಕ್ಕೆ ಮುಂದಾಗಿದೆ ಅಂತೇಳಿ ಹೇಳಲಾಗ್ತಿದೆ ಶಬ್ಬೀರ್ ಪಬ್ಲಿಕ್ ಟಿವಿ ನವದೆಹಲಿ